ವಾವ್ 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 ವಾವ್. ಇದು ಯಾವ ಬ್ರಿಡ್ಜ್ ಗೊತ್ತಾ? ಅಲ್ಲಿ ಮುಂದೆ ಕಾಣ್ತಾ ಇದೆ ನಿಮಗೆ ನೇತ್ರಾವತಿ ಪೀಕು, ಕುದುರೆ ಮುಖ ಈ ಕಡೆ ಇದೆ. ಇಲ್ಲಿ ನಡುವೆ ನಾವು ಯಾವ ಬ್ರಿಡ್ಜ್ ಮೇಲಿದ್ದೀವಿ ಅಂದರೆ ಭದ್ರಾ ನದಿ ಒಂದು ಬ್ರಿಡ್ಜ್ ಮೇಲಿದ್ದೀವಿ. ಸೊ ಈ ಭದ್ರಾವತಿ ಅಂದರೆ ಸಾರಿ ಭದ್ರಾ ನದಿ ಮುಂದೆ ಹೋಗಿ ತುಂಗಾ ನದಿಯನ್ನು ಸೇರಿಕೊಂಡು ತುಂಗಭದ್ರಾ ನದಿ ಆಗುತ್ತೆ. ಸೊ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಎಷ್ಟು ಅದ್ಭುತವಾಗಿ ಈ ಒಂದು ನದಿ ಇಲ್ಲಿ ಹರಿತಾ ಇದೆ. ಇಲ್ಲಿ ಎಷ್ಟು ಸೌಂಡ್ ಮಾಡ್ತಾಯಿದೆ ಅಂದರೆ ಇಲ್ಲಿ ಕಲ್ಲು ಬಂಡೆಗಳು ತುಂಬಾ ಇದ್ದಾವೆ, ಹೀಗಾಗಿ ಇಲ್ಲಿ ನಿಮಗೆ ಅಷ್ಟೊಂದು ಶಬ್ದ ಆಗ್ತಾಯಿದೆ. ಎಷ್ಟೋ ಕಡೆ ಮೀನುಗಳನ್ನು ಹಿಡಿತಾ ಇದ್ದಾರೆ. ಅಲ್ಲಿ ದೇವಸ್ಥಾನ ಇದೆ. ಸೊ ಈ ರಸ್ತೆ ಬಂದುಬಿಟ್ಟು ನಿಮಗೆ ಬಾಳೆಹೊಳೆ ಮತ್ತು ಕಳಸ ನಡುವೆ ಇರುವಂತಹ ಒಂದು ಬ್ರಿಡ್ಜ್ ಮೇಲೆ ಇದ್ದೀವಿ. ಇದೇ ಬ್ರಿಡ್ಜು. ಸೊ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ನೋಡಿ ಅಲ್ಲಿ, ಓಕೆ, ನೇತ್ರಾವತಿ ಪೀಕು. ಸೊ ನಿಮ್ಗೆ ಈ ಕಡೆ ತೋರಿಸ್ತೀನಿ, ಶಾಂತವಾದಂತಹ ಭದ್ರಾ ನದಿ ಇಲ್ಲಿ ಹೆಂಗೆ ಹರಿತಾ ಇದ್ದಾರೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ಶಾಂತವಾಗಿದೆ. ಇಲ್ಲಿ ಈ ಕಡೆ ಬಂದರೆ ಸಿಕ್ಕಾಪಟ್ಟೆ ಸೌಂಡ್ ಕೇಳ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಕಲ್ಲುಗಳು ಏನೇನು ಶೇಪ್ಗಳನ್ನ ತೊಗೊಂಡಿದೆ ನೋಡಿ ಇಲ್ಲಿ, ಓಕೆ. ತುಂಬ ಹಳೆಯದಂಥ ಬ್ರಿಡ್ಜ್ ಇದು. ಗಾಡಿಗಳು ಹೋಗ್ತಾ ಇದ್ದರೆ ಶೇಕ್ ಆಗ್ತಾ ಇದೆ ಬ್ರಿಡ್ಜು, ಅಷ್ಟೊಂದು ಹಳೆಯದಾಗಿದೆ. ಆ ಕಲ್ಲುಗಳು ನೀರು ಹರಿದು 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 ಡಿಫ್ರೆಂಟ್ ಡಿಫ್ರೆಂಟ್ ಶೇಪನ್ನು ತೊಗೊಂಡಿದೆ ನೋಡಿ ಅಲ್ಲಿ, ಕಾಣ್ತಾ ಇದೆಯಲ್ಲ. ಸೊ ಹಿಂಗೆ ಬರೋಣ, ತೋರಿಸ್ತೀನಿ ನಿಮಗೆ ಇನ್ನೇನಿದೆ ಅಂದ್ಬಿಟ್ಟು. ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ನಿಂತ್ಕೊಂಡು ಫೋಟೋಗಳನ್ನ ತೆಗಿತಾ ಇದ್ದಾರೆ. ಇಲ್ಲಿ ಮುಂದುಗಡೆ ನಿಮಗೆ ಕಾಫಿ ತೋಟ, ಪೆಪ್ಪರ್ ಇರುವಂಥ ಮರಗಳಿದ್ದಾವೆ ನೋಡಿ. ಇಂಥ ಸುಂದರವಾದಂತಹ ಪರಿಸರ ಮಧ್ಯೆ ನಾವು ಇವತ್ತು ಓಡಾಡ್ಕೊಂಡಿರೋದು ತುಂಬಾ ಖುಷಿ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭದ್ರಾ ನದಿ ಈ ಇಲ್ಲಿಂದನೇ ಹತ್ತಿರ ಇರುವಂತಹ ಗಂಗಾ ಮೂಲದಲ್ಲಿ ಉಗಮ ಸ್ಥಾನ ಇರೋದು. ಅಲ್ಲಿ ಜನ್ಮ ತಾಳಿ ಇದು ಮುಂದೆ ತುಂಗಾ ನದಿಯನ್ನು ಸೇರಿಕೊಳ್ಳುತ್ತೆ ಕೂಡ್ಲಿಗಿಯಲ್ಲಿ. ಅಂದರೆ ಅಲ್ಲಿ ಕೂಡಿಕೊಂಡು ಮುಂದೆ ಇದು ತುಂಗಾ ಮತ್ತು ಭದ್ರಾ ನದಿಯಾಗಿ ಮುಂದೆ ಹರಿದು ಹೊಸಪೇಟೆ ಹತ್ರ ಈ ಒಂದು ನದಿಗೇ ಅಡ್ಡಲಾಗಿ ತುಂಗಭದ್ರಾ ಅಣೆಕಟ್ಟನ್ನು ಕೂಡ ಕಟ್ಟಿದ್ದಾರೆ. ಸೊ ಅದು ಮುಂದೆ ಅದರ ಮುಂದೆ ಇದು ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ. ಕೃಷ್ಣಾ ನದಿಯನ್ನು ಸೇರಿಕೊಂಡು ಇನ್ನೂ ಭವ್ಯವಾಗಿ ದಿವ್ಯವಾಗಿ ಬೆಳೆದು ಕೊನೆಗೆ ಇದು ಆಂಧ್ರ ಪ್ರದೇಶದಲ್ಲಿ ಹರಿದು ಅಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರಿಕೊಳ್ಳುವಂತಹ ಈ ನದಿ ಇಲ್ಲೇ ಉಗಮ ಸ್ಥಾನ ಆಗುತ್ತೆ. ಅಂದರೆ ಎಷ್ಟು ಕಿಲೋಮೀಟ್ರ್ ಗಂಟಲೆ ಇದು ಕ್ರಮಿಸುತ್ತೆ ಅನ್ನೋದು ಒಂದು ನಿಜಕ್ಕೂ ಒಂದು ವಿಶೇಷವಾದಂತಹ ವಿಷಯ ನೋಡಿ. ಇಲ್ಲಿ ಪ್ರಕೃತಿಯ ಸೊಬಗು, ಆ ಸುಂದರತನ ನಮ್ಮನ್ನು ಇಲ್ಲಿ ಮೂಕ ವಿಸ್ಮತನಾಗಿ ಮಾಡಿದ್ವೆ. ಇಂಥದ್ದು ಬ್ಯೂಟಿಫುಲ್ ಜಾಗಗಳು ನಮ್ಮ ಕರ್ನಾಟಕದಲ್ಲಿದೆ ಅಂದರೆ ತುಂಬಾ ಖುಷಿಯಾಗತ್ತೆ. ನೀವೇನಾದರೂ ಈ ಕಡೆ ಹೊರನಾಡು ಕಳಸ, ಹೊರನಾಡು ಬಂದುಬಿಟ್ಟು ಕೇವಲ ಇಲ್ಲಿಂದ 10 ಕಿಲೋಮೀಟ್ರ್ ದೂರ ಇದೆ, ಅದು ನಮ್ಮ ನಾಳೆಯ ಪ್ಲಾನ್ ಆಗಿದೆ. ಸೊ ಹೊರನಾಡಿಗೂ ಹೋಗ್ತೀವಿ, ಆಮೇಲೆ ಇವತ್ತು ಕಳಸಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ಕಳಸದಿಂದ ಸಂಸೆ ಅಂತಿದೆ, ಮುಂದೆ ನೇತ್ರಾವತಿ ಪೀಕು, ಆ ಜೊತೆಗೆ ಕುದುರೆ ಮುಖ ಟ್ರೆಕ್ ಕೂಡ ನಾವು ಇವತ್ತು ಮಾಡೋರಿದ್ದೀವಿ. ಸೊ ಆ ಎಲ್ಲ ಒಂದು ಮಾಹಿತಿಯನ್ನು ಒಂದೊಂದಾಗಿ ಬರೋ ವಿಡಿಯೋಗಳಲ್ಲಿ ನಿಮಗೆ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಅನ್ನುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.